ಯುನೈಟೆಡ್ ಸ್ಟೇಟ್ಸ್ಗೆ ಇಂಡಿಯಾದ್ರಿಂದ ಮಕ್ಕಳನ್ನು ಕಳ್ಳ ಸಾಗಾಣಿಕೆ ಮಾಡ್ತಾರೆ ಎಂಬ ಮಾಹಿತಿ ಬಂದ ನಂತರ ಗಣ ಸರ್ಕಾರ ನನ್ನನ್ನು ನೇತೃತ್ವದಲ್ಲಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಮಾಡಿ ಈ ವಿಷಯದ ಬಗ್ಗೆ ಆಳವಾಗಿ ಅರ್ಥ ಮಾಡಿ ವಿಚಾರಣೆ ಕೈಗೊಂಡು ಸುಮಾರು 16-18 ಜನ ಅಕ್ಯೂಸ್ಗಳನ್ನು ಅರೆಸ್ಟ್ ಮಾಡಿ ಸುಮಾರು 30-35 ಮಕ್ಕಳನ್ನು ನಾವು ಕಾಪಾಡಿದ್ದೇವೆ. ಇದು US ಕೌನ್ಸುಲೇಟ್, US ಗೌರ್ಮೆಂಟ್ನವರು ನಮ್ಮ ಬೆಂಗಳೂರಿಗೆ ಬಂದು ಮಾಹಿತಿ ಕೊಟ್ಟ ನಂತರ ಆ ಮಾಹಿತಿ ಆಧಾರದ ಮೇಲೆ ಸುಮಾರು 20-25 ಕೇಸ್ ರಿಜಿಸ್ಟರ್ ಮಾಡಿ ಸುಮಾರು 4-5 ರಾಜ್ಯದಲ್ಲಿ ನಾವು ರೈಡ್ ಮಾಡಿ ಇವತ್ತು ನಾವು ಆ ತನಿಖೆಯನ್ನು ಪೂರ್ಣಗೊಂಡಿದ್ದೇವೆ. ನಾವು ಮಾಡಿಕೊಟ್ಟ ತನಿಖೆಯ ಆಧಾರದ ಮೇಲೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ನೌ ದೇ ಆರ್ ಪ್ಲಾನಿಂಗ್ ಟು ಚೇಂಜ್ ದಿ ವೀಸಾ ಪಾಲಿಸೀಸ್ ಫಾರ್ ಮೈನರ್ಸ್. ಮೈನರ್ಗೆ ಅಮೆರಿಕನ್ ವೀಸಾದಲ್ಲಿ ಡ್ರಾಪ್ ಬಾಕ್ಸ್ ಸಿಸ್ಟಮ್ ಹೇಳಿ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮಲ್ಲಿ ಇರುವ ಕೆಲವು ಲೂಪ್ ಹೋಲ್ಸನ್ನು ಉಪಯೋಗ ಮಾಡಿಕೊಂಡು ಹಲವಾರು ಕ್ರಿಮಿನಲ್ಸ್ ಅದನ್ನು ದುರುಪಯೋಗ ಮಾಡ್ತಾದರು. ಅದನ್ನು ನಾನು ಕಂಡುಹಿಡಿದು ಒಂದು ಸ್ಪೆಷಲ್ ರಿಪೋರ್ಟ್ ನಾವು ಕೊಟ್ಟು ಸುಮಾರು 15-16 ಕೇಸನ್ನು ನಾವು ಫೈಲ್ ಮಾಡಿ ತಾವು ಚಾರ್ಜ್ ಶೀಟ್ ಮಾಡಿದ್ದೇವೆ. ಆ ಕೆಲಸವನ್ನು ನಾವು ಮಾಡೋದಕ್ಕಾಗಿ ನನಗೆ ಮತ್ತು ನನ್ನ ತಂಡದವರಿಗೆ ಅಮೆರಿಕನ್ ಕೌನ್ಸುಲೇಟ್ರಿಂದ ಇಂಟರ್ನ್ಯಾಷನಲ್ ಲಾ ಎನ್ಫೋರ್ಸ್ಮೆಂಟಲ್ಲಿ ಸಾಧನೆ ಮಾಡೋದಕ್ಕಾಗಿ ಒಂದು ಅವಾರ್ಡನ್ನು ನೀಡಿದ್ದಾರೆ. ಆನ್ ಬಿಹಾಫ್ ಆಫ್ ಮೈ ಆ್ಯಂಡ್ ಮೈ ಡಿಪಾರ್ಟ್ಮೆಂಟ್ ಐ ಪರ್ಸ್ನಲಿ ಆಭಾರಿ ಆಗಿದ್ದೇನೆ. ನಮ್ಮ ಸ್ಟೇಟ್ಗೆ ನಾನು ಆಭಾರಿ ಆಗಿದ್ದೇನೆ. ನಾನು ಕರ್ನಾಟಕ ರಾಜ್ಯದಲ್ಲಿ ಅಡಿಷನಲ್ ಕಮಿಷನರ್ ಲಾ ಆ್ಯಂಡ್ ಆರ್ಡರ್ ಈಸ್ಟ್ ಆಗಿ ಸುಮಾರು 2 ವರ್ಷ ನಾನು ಸಿಟಿಯಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಬೆಂಗಳೂರು ಸಿಟಿಯಲ್ಲಿ ಕೆಲಸ ಮಾಡಿದ್ದೇನೆ. ಆ ಕಾಲದಲ್ಲಿ ನಾನು ಮಾಡಿದ ಕೆಲಸಕ್ಕೆ ಗುರುತಿಸಿ ಈ ಅವಾರ್ಡ್ ಬಂದಕ್ಕಾಗಿ ನಾನು ತುಂಬ ಸಂತೋಷಪಡ್ತೇನೆ. ಇವತ್ತು ನಾವು ಮಾ ವೆಲ್ಫೇರ್ ಎನ್ ಜಿ ಒ ವತಿಯಿಂದ ನಮ್ಮ ಇಡೀ ಕರ್ನಾಟಕಕ್ಕೆ ಒಳ್ಳೆಯ ಒಂದು ಅವಾರ್ಡ್ ತಂದಿರುವ ವ್ಯಕ್ತಿ ನಮ್ಮ ಹರಿಶೇಖರನ್ ಅವ್ರ ಬಗ್ಗೆ ಎರಡು ಮಾತಾಡಬೇಕಂತ ಇಷ್ಟಪಡ್ತೀನಿ. ಯಾಕೆ ಹೇಳಂದರೆ ಇಡೀ ಕರ್ನಾಟಕ ಇಡೀ ಇಂಡಿಯಾಗೆ ಒಂದು ಒಳ್ಳೆ ಅಮೆರಿಕನ್ ಅವಾರ್ಡ್ ತಂದಿರೋದನ್ನು ನಮ್ಮ ಕರ್ನಾಟಕ ಒಂದು ಹೆಮ್ಮೆಯ ವಿಷಯ. ಅವರು ಇಡೀ ಆ ತಮಿಳ್ನಾಡಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬಂದು ಬೆಳೆದು ಇಲ್ಲಿ ಎಲ್ಲ ಜನಕ್ಕೆ ಅವರು ಹಿಂದೂ ಮುಸ್ಲಿಂ ಜಾತಿ ಭೇದ ಇಲ್ಲದೆ ಅವ್ರು ಮಾಡ್ತಾ ಇರುವ ಈ ಥರ ಐಕ್ಯಕ ವ್ಯಕ್ತಿ ಅಂತ ಇತ್ತ ಒಳ್ಳೆಯ ಅಧಿಕಾರಿ ಅಂದರೆ ನಾವು ಮೆಚ್ಚಲೇಬೇಕು. ಇದಕ್ಕೆ ನಾವು ಮಾ ವೆಲ್ಫೇರ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಆದರೆ ಈ ಒಂದು ಮಾ ವೆಲ್ಫೇರ್ ಟ್ರಸ್ಟ್ ಅಂತ ಮಾಡಿಲ್ಲ. ಇಲ್ಲಿ 100+ ಎನ್ ಜಿ ಒಸ್ ಬಂದಿದ್ದರು, ಪತ್ರಕರ್ತರು ಬಂದಿದ್ದರು, ಮೀಡಿಯಾದವರು ಬಂದಿದ್ದರು. ಏನಕ್ಕೆ ಬಂದಿದ್ದಾರೆಂದರೆ ಬರೇ ನಮ್ಮ IPS ಅಧಿಕಾರಿ ಇಷ್ಟು ಮಟ್ಟಕ್ಕೆ ಒಳ್ಳೆಯ ಒಂದು ಅವಾರ್ಡ್ ತಂದಿದ್ದಾರೆ, ನಮ್ಮ ಕರ್ನಾಟಕ ಒಂದು ಹೆಮ್ಮೆ ತಂದಿದ್ದಾರೆ ಅಂದ್ಬಿಟ್ಟು ನಾವು ಅದನ್ನು ಅವ್ರಿಗೆ ಅವಾರ್ಡ್ ಕೊಟ್ಟಿರೋದು ಅವ್ರಿಗೆ ಬಂದಿರೋದು ಹೆಮ್ಮೆ ಅಲ್ಲ, ನಮ್ಮ ಕರ್ನಾಟಕ ಜನಕ್ಕೆ ತಂದಿರೋದು ಒಳ್ಳೆ ಹೆಮ್ಮೆಯ ವಿಷಯ ಅಂತ ನಾನು ಈ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. ನಾವು ಮಾ ಎನ್ ಜಿ ಒಯಿಂದ ಇನ್ನೂ ಸುಮಾರು ಹೋರಾಟಗಳನ್ನು ಮಾಡಿದ್ದೀವಿ. ಆ ಹೋರಾಟಕ್ಕೆ ಎಲ್ಲ ನಮ್ಮ ಇರೋ ಎಲ್ಲ ಈ ಮಹಿಳಾ ಕಾರ್ಯಕರ್ತರು ಮತ್ತು ಮಹಿಳಾ ಎನ್ ಜಿ ಒಸ್ ಅವರು ಮತ್ತು ಎಲ್ಲ ಕಾರ್ಯಕರ್ತರು ನಮಗೆ ಜೊತೆ ಸೇರಿ ಎಲ್ಲ ಈ ಒಂದೇ ಎನ್ ಜಿ ಒ ಅಲ್ಲ 25-30 ಎನ್ ಜಿ ಒಸ್ ಇದ್ದಾರೆ. ನಾವು ಎಲ್ಲ ಎನ್ ಜಿ ಒಸ್ ಸೇರಿ ಈ ಕಾನೂನಿನ ಬಗ್ಗೆ ಏನೇನು ಒಳ್ಳೆ ಒಳ್ಳೆ ಇದು ಬರುತ್ತೆ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಸಲುವಾಗಿ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ IPS ಅಧಿಕಾರಿ IGP ಅಡ್ಮಿನ್ DG ಆಫೀಸ್ ಅವರು ಮಾಡಿರುವ ಈ ಇದನ್ನು ಅವಾರ್ಡ್ ತಂದಿರೋದನ್ನ ಇಡೀ ನಮ್ಮ ಇಂಡಿಯಾಗೆ ಒಂದು ಒಳ್ಳೆ ಅವಾರ್ಡ್ ಅಂತ ನಾವು ಈಗ ಈ ಮುಖಾಂತರ ಕೇಳ್ಕೊತೀವಿ. ಅವ್ರದ್ದು ಮಾಡಿದ್ದಕ್ಕೆ ಇಡೀ ಕರ್ನಾಟಕ ಜನದಿಂದ ಅವ್ರಿಗೆ ಧನ್ಯವಾದ ಹೇಳ್ತಾ ನಮ್ಮ ಮಾವಂಜಿಯ ಟೀಮಿಂದ ಹೇಳ್ತಾ ನಾನು ಈ ಮಾತನ್ನು ಮುಗಿತೀನಿ. ಜೈ ಹಿಂದ್, ಜೈ ಕರ್ನಾಟಕ.